पवर स्टार पुनीत राजकुमार हन्नेंदने दिन पुण्य स्मरणे अंगवागी नगर विविध कड़े अन्न संतर्पणे कार्यक्रम हमको पवर स्टार पुनीत राजकुमार हन्नेंदने दिन पुण्य स्मरणे अंगवागी नगर कोंडजी रस्तेय सिद्धगंगा शिवकुमार स्वामीजी वृत्तदल्लि पुनीत अभिमानी शंकर रवरिंद अन्नदान कार्यक्रम हमको पुनीत अभिमानी शंकर रवरु मातनाडी अप्पू रवर हन्नेंदने दिन अंगवागी अन्न संतर्पणे कार्यक्रम हमिकोंडिद्देवे पुनीत रवरु यावागलू नम्म जोते इर्तारे अवरेंदु अजरामर एंदरु ಬಹಳ ಜನ ಗೊತ್ತಾಗಿರೋದು ಅಪೂರ್ಣ ಏನು ಒಂದು ಕಿಲೋಮೀಟರ್ಸ್ ಅಂತ ಅಷ್ಟೇ ಗೊತ್ತಿತ್ತು ಈಗ ಅವರ ನನಗೆ ಕೋಟ್ಯಾಂತರ ಜನಗಳು ಎಲ್ಲರೂ ಗೊತ್ತಿದೆ ಅವರ ಮಾಡಿದ ಕೆಲಸ ನಾವು ಅನ್ನದಾಗಿ ಮಾಡಿದ್ದು ಅಷ್ಟೇ ಅಂತ ದೊಡ್ಡದಾಗಿ ಏನು ಕರ್ತ ಮಾಡ್ತಾ ಇಲ್ಲ ಆನಂದನೇ ದಿನದ್ದು ಪುಣ್ಯ ಸ್ಮರಣೆ ಮಾಡ್ತಾ ಇದ್ದೀವಿ ನಿನ್ನೆ ಸಂಜೆ 7 ಗಂಟೆಯಿಂದ ದೀಪೋತ್ಸವ ಇಟ್ಕೊಂಡು ಜೊತೆಗೆ ನಮ್ಮ ಎಸ್ ಜೆ ನಗರ ಹೊಸ ಕೆಂಪು ಕೊಂಡಜಿ ರಸ್ತೆ ಅಲ್ಲೆಲ್ಲ ಡಿಫಂಕ್ಷನ್ ಆದರೆ ಪೂರ್ತಿ ಕಮೆಂಟ್ ಮಾಡಿಕೊಂಡು ದೀಪೋತ್ಸವ ಮಾಡಿದ್ವಿ ಮತ್ತೆ ಎಚ್ಚರಿಕೆ ದಿನ ಇವತ್ತು 8/11/2021 ನನ್ನ ಸ್ವಂತ ಅಣ್ಣನೇವರು ಅದನ್ನು ತಿಳ್ಕೊಬಲ್ಲೆ ಸ್ವಂತ ಅಣ್ಣನ ಥರನೇ ಬರ್ತಾಯಿದ್ರು ಯಾವ ದಾವಣಗೆರೆ ಬಂದರು ಅವರು ನನ್ನ ಜಾಗ ಅಂದರೆ ಸ್ಟ್ಯಾಚ್ಯೂ ಓಪನಿಂಗ್ ಕೂಡ ಬರ್ತೀನಿ ಅಂತ ಹೇಳಿದ್ರು ಇಲ್ಲಾಂದ್ರೆ ನಿಮ್ಮ ಮದುವೆಗಾದರೂ ಬರ್ತೀನಿ ಶಂಕರ್ ಅಂತಾರೆ ಅದು ತುಂಬ ಹೇಳಿದ್ರು ಅವರು ಹರಿಹರ ಆರಾಧ್ಯತ್ರೆ ಬಂದಾಗೆ ನಾನು ಇವತ್ತು ಅವನು ಮಿಸ್ ಮಾಡೋಣ ನನಗೆ ಗೊತ್ತು ನಮಗೆ ಗೊತ್ತಿಲ್ಲ ನಮ್ಮ ಅಣ್ಣ ನನ್ನ ಜೊತೆಗೆ ಇದ್ದಾರೆ ಅವರು ಜೊತೆಗೆ ಇಟ್ಕೊಂಡು ಅವರು ಏನು ಕೆಲಸ ಮಾಡೋದು ಅದನ್ನು ನಾಲ್ಕನೇ ಪರ್ಸೆಂಟ್ ಮನಸ್ಸು ಗುರುತಾಗುತ್ತೆ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಒಂದು ಮನವಿ ದಯಮಾಡಿ ಪುನೀತ್ ಅವರಿಗೆ ಡಾಕ್ಟರ್ ಪುನೀತ್ ರಾಜ್ ಅಂತ ಹೇಳಿದ್ರು ತಪ್ಪಾಗಲಾರದ ಅವಾರ್ಡ್ ಕೊಡಬಹುದು ಕೊಡಬೇಕಾಗಿ ದಯವಿಟ್ಟು ಎಲ್ಲರ ಪ್ರೇಕ್ಷಕರ ವಿನಂತಿ ಹಾಗೂ ಜೊತೆಗೆ ಯುವರತ್ನ ಅನ್ನೋದು ಪುನೀತ್ ಯುವರತ್ನ ಅನ್ನೋದೊಂದು ಪ್ರಶಸ್ತಿಯನ್ನು ಒಂದು ಪದ ಮಾಡಲಿ ಅಂತೇಳಿ ಎಲ್ಲರ ಆಶಿಸ್ಸಿಂದ ಕೇಳ್ಕೊಳ್ತಿದ್ದೇವೆ ಸರ್ಕಾರ ಇದಕ್ಕೆ ದಯವಿಟ್ಟು ವಿನಂತಿಸಿ ಮಾಡಿಕೊಡಬೇಕಾಗಿ ವಿನಂತಿ ಕೇಳ್ತಾ ಕೇಳ್ಕೊಳ್ತೇವೆ ಅಲ್ಲದೆ ಸಿದ್ಧಗಂಗಾ ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿ ಅವರ ಅಭಿಮಾನಿ ಬಳಗದ ವತಿಯಿಂದ ನಗರದಲ್ಲಿ ಕ್ಯಾಂಡಲ್ ಹಿಡಿದು ಅಪೂರ್ ಅವರಿಗೆ ನಮನ ಸಲ್ಲಿಸಲಾಯಿತು ಸಿದ್ಧಗಂಗಾ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಯುವಕ ಸಂಘದಿಂದ ವತಿಯಿಂದ ಇವತ್ತು ಜನ ಕಳ್ಕೊಂಡು ಅಂತ ಇಷ್ಟ ಅನಿಸ್ತಾ ಇಲ್ಲ ಅಣ್ಣ ನಮ್ಮ ಜೊತೆಗೆ ಇದ್ದಾರೆ ಅವ್ರು ಏನೇ ಮಾಡಿದ್ರು ಅವ್ರ ಕೆಲಸ ನಾವು ಮಾಡ್ಕೊಂಡು ಹೋಗ್ತೀವಿ ಫಸ್ಟಿಂದನೂ ಅವ್ರ ಫ್ಯಾನ್ಸ್ ಆಗಿದ್ದೀನಿ ಮುಂದೆನೂ ಫ್ಯಾನ್ಸ್ ಆಗಿರ್ತೀನಿ ಈಗ ಜನಗಳಿಗೆ ಗೊತ್ತಿದ್ದಿರಲಿಲ್ಲ ಇತ್ತೀಚೆಗೆ ಎಲ್ಲ ಗೊತ್ತಾಗಿದೆ ನಮ್ಮ ಅಪ್ಪ ಅಣ್ಣ ಏನು ಮಾಡಿದ್ರು ಏನಿಲ್ಲ ಅಂತಂದು ಅದಕ್ಕಿಂತ ಮುಖ್ಯವಾಗಿ ಇನ್ನೊಂದು ಹೇಳ್ತೀನಿ
ಅಣ್ಣ ಹೆಂಗ್ ಸಾವಾಗಿದಾರ ಗೊತ್ತಿಲ್ಲ, ಅದಂತೂ ತನಿಖೆ ಮಾಡ್ತಾ ಇದಾರೆ ಎಲ್ಲ ದೊಡ್ಡ ಆಫೀಸರ್ಸ್ಗಳು. ದಯಮಾಡಿ ಅದನ್ನ ಕೈ ಮುಗಿಕೊಳ್ತಿದ್ದೀನಿ, ನಮ್ಮ ಸಿಬಿಐ ಆಫೀಸರ್ಗಳನ್ನ ತನಿಖೆ ಮಾಡಲೇಬೇಕು ಪ್ಲೀಸ್. ನಿಮಗೆ 100 ಕೋಟಿ ನಮ್ಮನೆ ಕೇಳ್ತೀನಿ ಸರ್, ಪ್ಲೀಸ್ ನಮ್ಮ ಅಣ್ಣನ ಬಗ್ಗೆ ಇದು ಕೊಡಿ ಸರ್. ಬಳಗಿದ್ರು ಅವರು ಏನೀಗ ನಾವು 100 ವರ್ಷ ಏನು ಬದುಕಿ ಸಾಧನೆ ಮಾಡೋಂಥ ಸಾಧನೆಯನ್ನು ಕೇವಲ 43 ವರ್ಷದಲ್ಲಿ ಮಾಡಿ ಎಲ್ಲರ ಬಾಳಿಗೆ ಬೆಳಕಾಗಿ ತಮ್ಮ ಕಣ್ಣುಗಳನ್ನ ದಾನ ಮಾಡಿ ಆಮೇಲೆ ಬಡ ಮಕ್ಕಳಿಗೆಲ್ಲ ಉಚಿತ ಶಾಲೆಗಳನ್ನು ಮಾಡಿ ಗೋಶಾಲೆಗಳನ್ನು ಮಾಡಿ ಎಲ್ಲ ರೀತಿಯ ಒಂದು ಏನು ತನ್ನ ಏನು ವೈಯಕ್ತಿಕ ಜೀವನದಲ್ಲಿ ಏನು ಸಾಧನೆ ಮಾಡಬೇಕಾಯ್ತಾ ಅವೆಲ್ಲ ಸಾಧನೆ ಮಾಡಿ ಇನ್ನೂ ಕೂಡ ಸಾಧನೆ ಮಾಡುವಂಥದ್ದು ಅವಕಾಶ ಬೇಕಾದಷ್ಟು ಸಿಕ್ತು. ಆದರೆ ಆ ದೇವರೊಬ್ಬರವನ್ನು ಆದಷ್ಟು ಬೇಗ ನಮ್ಮಿಂದ ದೂರ ಮಾಡಿ ನಮಗೆಲ್ಲರ ನೋವುಂಟು ಮಾಡಿದ್ದಾನೆ. ಅವರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ ಅಂತ ನಿಮ್ಮೆಲ್ಲರ ಪರವಾಗಿ ನಾನು ಆರೋಗ್ಯನ ಅವ್ರಿಗೆ ಶಾಂತಿಯನ್ನು ಕೋರ್ತೇನೆ. ಇನ್ನು ನಗರದ ಗೀತಾಂಜಲಿ ಚಿತ್ರಮಂದಿರದಲ್ಲಿ ಅಪ್ಪುರವರ ಭಾವಚಿತ್ರದ ಮುಂದೆ ಕ್ಯಾಂಡಲ್ ಇಟ್ಟು ನಮನ ಸಲ್ಲಿಸಲಾಯಿತು. ಬಂದೇಣ ಚೆಕ್ ಮಾಡೋಣ.